ದೇಶದಲ್ಲಿ ಕೇವಲ ಎರಡು ದಿನಗಳಲ್ಲಿ ಒಂದು ಲಕ್ಷ ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇದರಿಂದಾಗಿ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹತ್ತು ಲಕ್ಷ ದಾಟಿದೆ. ಭಾರತ ಸರ್ಕಾರದ ಕೋವಿಡ್ ವೆಬ್ಸೈಟ್ ಪ್ರಕಾರ ಗುರುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಸೋಂಕಿತರ ಸಂಖ್ಯೆ 10,04,590. ಈ ಪೈಕಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರದಲ್ಲಿಯೇ 8,641 ಪ್ರಕರಣಗಳು ವರದಿಯಾಗಿವೆ. ಇನ್ನು ತಮಿಳುನಾಡು 4,496, ಕರ್ನಾಟಕ 4,169, ಆಂಧ್ರಪ್ರದೇಶ 1,649, ತೆಲಂಗಾಣ 1,597 ಮತ್ತು ಪಶ್ಚಿಮ ಬಂಗಾಳದಲ್ಲಿ 1,589 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ ಲಕ್ಷದ ಗಡಿ ಮುಟ್ಟಿದ್ದು ಯಾವಾಗ ಅಂತ ನೋಡಿದ್ರೆ 10 ಲಕ್ಷ ದಾಟಿದ್ದು ಯಾವಾಗ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಮಾರ್ಚ್ 14ರಂದು ಸೋಂಕಿತರ ಸಂಖ್ಯೆ ಹೆಚ್ಚಾಗಿತ್ತು. ಮೇ 18ರಂದು 1 ಲಕ್ಷ ಸೋಂಕಿತರು ಕಾಣಿಸಿಕೊಂಡಿರುವಂಥದ್ದು. ಮಾರ್ಚ್ 14 ಕೇವಲ 100 ಸೋಂಕಿತರ ಸಂಖ್ಯೆ ಇತ್ತು, ಆದರೆ ಮೇ 18 1 ಲಕ್ಷ ಆಯಿತು ಸೋಂಕಿತರ ಸಂಖ್ಯೆ. ಜೂನ್ 2ಕ್ಕೆ 2 ಲಕ್ಷ, ಜೂನ್ 12ಕ್ಕೆ 3 ಲಕ್ಷ, ಜೂನ್ 20ಕ್ಕೆ 4 ಲಕ್ಷ, ಜೂನ್ 26ರಂದು 5 ಲಕ್ಷದವರೆಗೂ ಹೆಚ್ಚಾಯಿತು. ಜುಲೈ 1ರಂದು 6 ಲಕ್ಷ ಇದ್ದಂಥ ಸೋಂಕಿತರ ಸಂಖ್ಯೆ ಜುಲೈ 6ಕ್ಕಾಗಲೇ 7 ಲಕ್ಷಕ್ಕೆ ಏರಿಕೆ ಆಯಿತು. ಇನ್ನು ಜುಲೈ 10ರಂದು 8 ಲಕ್ಷ ಇದ್ದಂಥ ಸೋಂಕಿತರ ಸಂಖ್ಯೆ ಜುಲೈ 15ರಂದು 9 ಲಕ್ಷಕ್ಕೆ ಏರಿಕೆ ಆಗಿದ್ದು ಜುಲೈ 17ಕ್ಕೆ 10 ಲಕ್ಷ ದಾಟುವತ್ತ ಸಾಗಿದೆ.